ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೋದಾರರು ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ ಅಂತ ಹೇಳಿ ಇನ್ನ ಏನೇನೋ ಇದೆ ನಾನು ಅದನ್ನ ಹೇಳಕ್ಕೆ. ಸೊ ಹಂಗೆ ಇದು ನಮ್ಮ ವೈಯಕ್ತಿಕವಾಗಿ ನಾವು ಗಣೇಶ ಎಷ್ಟು ಎಷ್ಟು ದಿನ ಆಚರಣೆ ಮಾಡಬೇಕು, ಮನೇಲಿ ಮಾಡಬೇಕು, ಹೊರಡ್ತೇವೆ. ನೀವು ನಿರ್ಬಂಧ ಮಾಡಿಸ್ತೀರಿ. ಇವತ್ತು ಬೆಳಗ್ಗೆ ಪಾಪ ನನಗೆ ನಾನು ಯಾಕಿದ್ರು ಮಾತಾಡ್ತೀನಿ, ನನಗೆ ಇದು ನನ್ನ ಏನು ನಮ್ಮ ಈ ಗಣೇಶ ಮೂರ್ತಿ ಮಾಡೋಂಥ ಕುಂಬಾರ ಇರ್ಬೋದು, ಈ ವಿಗ್ರಹನ ತಯಾರು ಮಾಡ್ಬೋದು, ಇದು ಸಾಮಾನ್ಯ ಜನ ಮಾಡೋಕ್ಕಾಗಲ್ಲ. ಇದು ಅವ್ರದೇ ಆದಂಥ ಒಂದು ಕಸಬನ್ನು ಕಲೆಯನ್ನು ಕಲ್ತಿರೋಂಥ ಜನ. ಇವತ್ತು ಬೇರೆ ಬೇರೆ ರಾಜ್ಯದಲ್ಲಿ ಕಾಂಪನ್ಸೇಷನ್ ಕೊಟ್ಟಿದ್ದಾರೆ. ನೀವೇನು ಕಾಂಪನ್ಸೇಷನ್ ಕೊಟ್ಟರೆ, ಯಾರು ಕೊಟ್ಟರೆ, ನಿಮ್ಗೇನು ಲೆಕ್ಕ ಇದೆಯಾ? ಇಡೀ ರಾಜ್ಯದಲ್ಲಿ ಇವತ್ತು ಜನ ನಡ್ತಾ ಇದ್ದಾರೆ. ಪಾಪ ಹೂ ವ್ಯಾಪಾರದವರು, ಹಣ್ಣು ವ್ಯಾಪಾರದವರು, ಬೇರೆ ಎಲ್ಲ ಥರದ ವ್ಯಾಪಾರದವರು, ಆರ್ಕೆಸ್ಟ್ರಾ ಆಗಿರ್ಬೋದು, ಬೈಕ್ ಸೆಟ್ ಆಗಿರ್ಬೋದು, ಪೆಂಡಲ್ ಆಗಿರ್ಬೋದು, ಯಾರಿಗೆ ನೀವು ಕಾಂಪನ್ಸೇಷನ್ ಕೊಟ್ಟಿದ್ದೀರಿ ಕೋವಿಡ್ ಸಂದರ್ಭದಲ್ಲಿ? ಯಾರಿಗೂ ಕಾಂಪನ್ಸೇಷನ್, ಒಂದು ವಾರ್ಡೇ ಒಂದಂತೆ. ಇಡೀ ರಾಜ್ಯಕ್ಕೆ ನಾನು ಹೇಳ್ತೀನಿ, ನೀವು ಬರೀ ಕಾರ್ಪೊರೇಷನ್ ವಿಚಾರ ಅಲ್ಲ, ಇಡೀ ರಾಜ್ಯಕ್ಕೆ ಒಂದೇ ನೀತಿ, ಇಡೀ ರಾಜ್ಯನ ಒಂದೇ ಲೆಕ್ಕದಲ್ಲಿ ನೀವು ನೋಡಬೇಕು. ಹಿಂದೂ ಭಾವನೆಗೂ ತಕ್ಕೆ ನೋಡ್ರಿ, ಇದು ಒಂದೇ ಜಾತಿ ವಿಚಾರ ಇಲ್ಲಿಲ್ಲ, ಹಿಂದೂ ಭಾವನೆ ಒಂದೇ. ಎಲ್ಲರ ಒಂದು ಉತ್ಸಾಹ ಇದು, ಅವರ ನೋವು, ಅವರ ದುಃಖ ದುಮಾನ ಇನ್ನೇನಿಲ್ಲ. ಏನು ಮಾವಿನಕಾಯಿಲಿ ಕಲ್ಲು ಹೊಡೆದ್ಬಿಟ್ರೆ ಉದುರೋಗೋದಿಲ್ಲ, ಹಣ್ಣು ಮಂತ್ರ ಮಾಡಿಬಿಟ್ರೆ ಉದುರೋಗೋದಿಲ್ಲ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಇವತ್ತು 10 ದಿನ ಆಗಲಿ 15 ದಿನ ಆಗಲಿ ಪರ್ಮಿಷನ್ ಕೊಡಬೇಕು. ಬೇರೆ ಆರ್ಕೆಸ್ಟ್ರಾ ಅವರಿರ್ಬೋದು, ಕಾರ್ಯಕ್ರಮ ಇರ್ಬೋದು, ಯುವಕರು ಸಂಘಟನೆ ಕೊರೋನಾ ನಿಯಮದಲ್ಲಿ ಆಚರಣೆ ಮಾಡೋಕ್ಕೆ ಒಂದು ಅವಕಾಶವನ್ನು ಕೊಡಬೇಕು. ಯಾವ ನಿರ್ಬಂಧ ಕೂಡ ಹಾಕಬಾರ್ದು. ಕೋವಿಡ್ ರೂಲ್ಸ್ ಮಾಡಿ, ಆದರೆ ಮಾಡಬೇಕಾದ್ರೆ ಎಲ್ಲರಿಗೂ ಒಂದೇ ಮಾಡಬೇಕು. ಈ ಮಂತ್ರಿಗಳೆಲ್ಲ ಹೊಸಾಗಿ ಮಂತ್ರಿ ಆಗಿದ್ದೀನಿ ಅಂತ ಯಾವ ಜನ ಆಶೀರ್ವಾದ, ಯಾರಿಗೂ ಕೂಡ ನಿರ್ಬಂಧ ಹಾಕಬಾರ್ದು. ಅವರವರ ಧರ್ಮದಲ್ಲಿ ಅವ್ರವ್ರಿಗಿರೋಂಥ ಭಕ್ತಿಪೂರ್ವಕವಾಗಿ ಪೂಜೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕು. ಇದರಿಂದ ಭಾಳ ದೊಡ್ಡ ಎಫೆಕ್ಟ್ ಇದೆ, ಭಾಳ ದೊಡ್ಡ ಚೈನ್ ಇದೆ. ಬೋಟ್ ಲೋನಿಂದ ಹಿಡಿದು ಗಣೇಶ ತಯಾರು ಮಾಡೋರು, ಹೂವ ಮಾಡೋರು, ಆರ್ಕೆಸ್ಟ್ರಾದವರು, ಪೆಂಡಾಲ್ ಅವರು, ಪೂಜೆ ಎಲ್ಲ ಇದೆ. ಅದಕ್ಕೆ ಯಾವ ನಿರ್ಬಂಧದಲ್ಲೂ ಕೂಡ ಅರ್ಥ ಇಲ್ಲ. ನಮ್ಮ ಭಾವನೆಯನ್ನ ನೀವು ಕೆರಳಿಸಕ್ ಹೋಗ್ಬೇಡಿ. ನಿಮ್ಮ ಆಸ್ತಿ ಅಲ್ಲ ನೀವು, ಇದನ್ನೆಲ್ಲರೂ ಕೂಡ ಎದುರಿಸಿ ಬೆದರಿಸಿ ಪೊಲೀಸ್ ಮುಖಾಂತರ ಕಾನೂನು ಮುಖಾಂತರ ಎದುರಿಸ್ತಾ ಇದ್ದೀರಿ. ಇದಕ್ಕೆ ಅವಕಾಶ ಕೊಡಬಾರ್ದು.